ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕ್ರಿಯಾಪದ ಪ್ರಕರಣ, ಜೋಡಿ ಪದ, ನುಡಿಗಟ್ಟು ಮತ್ತು ದ್ವಿರುಕ್ತಿ ಮತ್ತು ಅವ್ಯಯಗಳು, ಅಂದರೆ ತದ್ಧಿತಾಂತ ವ್ಯಯ, ಕೃದಂತ ವ್ಯಯ, ಸಾಮಾನ್ಯ ವ್ಯಯ, ಅವರಧಾರಣತಕ ವ್ಯಯ, ಸಂಬಂಧ ಸೂಚಕ ವ್ಯಯ, ಭಾವಸೂಚಕ ವ್ಯಯ, ಹೀಗೆ ಎಲ್ಲ ಥರದ ಒಂದು ಅವ್ಯಯಗಳನ್ನು ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟು ಕ್ರಿಯಾಪದ ಪ್ರಕರಣ, ಕ್ರಿಯಾಪದದ ವಿಧ. ಇಲ್ಲಿ ಕ್ರಿಯಾಪದ ಅಂದರೆ ಏನು ಅಂದರೆ ಒಂದು ವಾಕ್ಯವನ್ನು ಪೂರ್ಣ ಮಾಡಲಿಕ್ಕೆ ಕ್ರಿಯಾಪದ ನಮಗೆ ಬೇಕೇ ಬೇಕು. ಓಕೆನಾ? ಸೊ ಈಗ ಕ್ರಿಯಾಪದದಲ್ಲಿ, ಈಗ ಫಾರ್ ಎಕ್ಸಾಂಪಲ್ಲು, ಮಾಡು, ತಿನ್ನು, ಓದು, ಕುಡಿ, ನಡೆ, ಬರೆ, ಈಜು, ಇವೆಲ್ಲ ಕ್ರಿಯಾಪದದ ಮೂಲ ರೂಪ ಅಥವಾ ಧಾತು ಅಂತ ಅಂತೀವಿ ನಾವು. ಕ್ರಿಯಾಪದ ರೂಪ ಆಗಲಿಕ್ಕೆ ಧಾತು ಅನ್ನೋದು ಬಹಳ ಮುಖ್ಯ. ಸೊ ಇಲ್ಲಿ ಕ್ರಿಯಾಪದವನ್ನು ಎರಡು ವಿಧಗಳಲ್ಲಿ ನಾವು ಅದನ್ನು ಏನಪ್ಪ ವಿಂಗಡಿಸ್ತೀವಿ. ಒಂದನೇದು ಪ್ರತ್ಯಯ ಆಧರಿಸಿ, ಎರಡನೇದು ಏನು ನೌಕರ್ಮ ಪದವನ್ನು ಆಧರಿಸಿ. ಇಲ್ಲಿ ಮೊಟ್ಟ ಮೊದಲು ಪ್ರತ್ಯಯ ಆದರ್ಶಿ ಅಂದರೆ ಸಹಜ ಧಾತು, ಆಮೇಲೆ ಸಾಧಿತ ಧಾತು. ಸಹಜ ಧಾತು ಇದಕ್ಕೆ ಮೂಲ ಧಾತು ಅಂತಲೂ ಕರಿತೀವಿ ನಾವು. ಸಹಜ ಧಾತುವಲ್ಲೇ ಪ್ರತ್ಯಯ ಬಯಸದ ಧಾತು. ಈ ಸಹಜ ಧಾತು ಅಂದರೆ ಏನು, ಅವುಗಳಿಗೆ ಪ್ರತ್ಯಯ ಇರುವುದಿಲ್ಲ. ಅಂದರೆ ಈ ಒಂದು ವಿಭಕ್ತಿ ಪ್ರತ್ಯಯಗಳು, ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ ಚತುರ್ಥಿ, ಹೀಗೆ ಕೆ ಅಕ್ಕೆ, ಹಾಂ, ಈ ಥರ ಇರೋದಿಲ್ಲ. ಎಕ್ಸಾಂಪಲ್ ಆಗಿ ಮಾಡು, ತಿನ್ನು, ಓದು, ಕುಡಿ, ನಡೆ, ಇವೆಲ್ಲ ಮೂಲ ಧಾತು ಅಂತ ಕರಿತೀವಿ ನಾವು. ಇವುಗಳಿಗೆ ಧಾತು ಅಂದ್ರೂ ತಪ್ಪಿಲ್ಲ, ಯಾಕೆಂದರೆ ಇವು ಕ್ರಿಯಾಪದದ ಮೂಲ ರೂಪ. ಅರ್ಥ ಆಯ್ತಾ? ಆಮೇಲೆ ಸಾಧಿತ ಧಾತು ಅಂದರೆ, ಸಾಧಿತ ಧಾತು ಅಂದರೆ ಈ ಒಂದು ಸಹಜ ಧಾತುವಿಗೆ ಅಥವಾ ನಾಮ ಪ್ರಕೃತಿಗೆ ಪ್ರತ್ಯಯವನ್ನು ಸೇರಿಸಿದಾಗ ಸಾಧಿತ ಧಾತು ಆಗ್ತದೆ. ಇಲ್ಲಿ ಮಾಡು ಪ್ಲಸ್ ಇಸು, ಮಾಡಿಸು, ಓದು ಪ್ಲಸ್ ಇಸು, ಓದಿಸು, ಈ ರೀತಿ ಏನಾಗ್ತದೆ, ಇವು ಸಾಧಿತ ಧಾತು ಆಗ್ತದೆ. ನೆಕ್ಸ್ಟ್ ಕರ್ಮಪದ ಆಧರಿಸಿ, ಕರ್ಮಪದದ ಮೇಲೆ ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಬರ್ತವೆ. ಇಲ್ಲಿ ಸಕರ್ಮಕದಲ್ಲಿ ಕರ್ಮಪದದ ಅಪೇಕ್ಷೆ ಇರ್ತದೆ. ಓಕೆ? ಮತ್ತು ಅಕರ್ಮಕದಲ್ಲಿ ಕರ್ಮಪದದ ಅಪೇಕ್ಷೆ ಇಲ್ಲದ್ದು. ಈಗ ಕರ್ಮಪದದ ಅಪೇಕ್ಷೆ ಅಂದರೆ, ಈಗ ಇಲ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ ನಿಮಗೆ ಏನು ಅಂತ ಪ್ರಶ್ನೆ ಉದ್ಭವ ಆಗ್ತದೆ ಆ ಒಂದು ವಾಕ್ಯದಲ್ಲೇ. ಈಗ ಎಕ್ಸಾಂಪಲಾಗಿ ಮಗು ಕುಡಿಯಿತು, ಮಗು ಏನು ಕುಡಿಯಿತು, ಏನು ಅನ್ನೋದು ಇಲ್ಲಿ ಏನಪ್ಪ ಎದ್ದು ಬರ್ತದೆ. ಹೌದಾ? ಈಗ ರಾಮನು ತಿಂದನು, ಏನು ತಿಂದನು, ಹೌದಾ? ಈ ರೀತಿ ಏನು ಅಂತ ನಮಗೆ ಕ್ವೆಶನ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಂದ್ರೆ ಅಲ್ಲಿ ಕರ್ಮದ ಅಪೇಕ್ಷೆ ಇದೆ ಅಂತ ಅರ್ಥ. ಕರ್ಮದ ಅಪೇಕ್ಷೆ ಇದೆ. ರಾಮನು ತಿಂದನು, ಏನು ತಿಂದನು, ಹಣ್ಣನ್ನು ತಿಂದನು, ಹೌದಾ? ಮಗು ಹಾಲು ಕುಡಿಯಿತು, ಹಾಲು ಅನ್ನೋದು ಇಲ್ಲಿ ಕರ್ಮಪದದ ಏನಪ್ಪ ರೂಪ ಅಥವಾ ಇಲ್ಲಿ ಕರ್ಮಪದದ ಒಂದು ಅಪೇಕ್ಷೆ ಇರುವಂಥದ್ದು. ಸೊ ಇಲ್ಲಿ ಏನು ಅಂತ ಮೇನ್. ಓಕೆನಾ? ನೆಕ್ಸ್ಟ್ ಅಕರ್ಮಕ ಅಂದರೆ ಕರ್ಮಪದದ ಅಪೇಕ್ಷೆ ಇಲ್ಲದ್ದು. ಇಲ್ಲಿ ಕರ್ಮಪದದ ಅಪೇಕ್ಷೆನೇ ಇರಲ್ಲ, ಕರ್ತೃ ಮತ್ತು ಕ್ರಿಯಾಪದ ಇದ್ದರೆ ಸಾಕು. ಓಕೆ? ಸೀತೆ ಬಂದಳು, ಇಲ್ಲಿ ಏನು ಬಂದಳು ಅಂತ ನಮಗೆ ಕೇಳೋಕ್ಕೆ ಬರೋದಿಲ್ಲ. ಓಕೆನಾ? ಏನು ಅಂತ ಬರಲ್ಲ. ಮಗು ಏನು ಮಲಗಿತ್ತು ಅಂತ ಕೇಳೋಕ್ಕೆ ಬರೋದಿಲ್ಲ ನಮಗೆ. ಮಗು ಏನನ್ನು ಮಲಗಿತ್ತು, ಸೀತೆ ಏನನ್ನು ಬಂದಳು, ಇವು ತಪ್ಪಾಗಿ ಅರ್ಥವನ್ನು ಉಂಟು ಮಾಡ್ತವೆ.
ಸೊ ಶೀತೆ ಬಂದಳು, ಮಗು ಮಲಗಿತು, ಇವೆಲ್ಲ ಅಕರ್ಮಕ ಧಾತುಗಳು. ನೆಕ್ಸ್ಟ್ ನೆಕ್ಸ್ಟ್ ವಿದ್ಯಾರ್ಥಕ. ವಿದ್ಯಾರ್ಥಕ ಅಂದರೆ ಇಲ್ಲಿ ಆಜ್ಞೆ ಆಶೀರ್ವಾದ ಹರಕೆ ಅಂತ ಇರ್ತದೆ. ವಿದ್ಯಾರ್ಥಕ ನೀವು ಇಲ್ಲಿ ಆಜ್ಞೆ ಮಾಡ್ಬೋದು, ಮಾಡಲಿ ಆಶೀರ್ವಾದ ಏನಪ್ಪ ಜಯವಾಗಲಿ, ಹರಕೆ, ತಿನ್ನಲಿ, ಬರೆಯಲೇಬೇಕು ಅಂದರೆ ಇದು ಆಜ್ಞೆ ಆಗ್ತದೆ. ಓಕೆ, ನೆಕ್ಸ್ಟ್ ನಿಷೇಧಾರ್ಥಕ. ಇಲ್ಲಿ ಕ್ರಿಯೆ ನಡೆಯುವುದಿಲ್ಲ ಅಥವಾ ನಡೆಯಲಿಲ್ಲ ಅಥವಾ ನಡೆಯದು ಅಂದರೆ ನೋಡದು, ಬಾರದು, ಹೋಗರು, ತಿನ್ನದು, ಈ ರೀತಿ ಅಂದರೆ ಅಲ್ಲಿ ಕ್ರಿಯೆ ಸಂಪೂರ್ಣ ಆಗಿರಲ್ಲ, ಅದು ನಿಷೇಧಾರ್ಥಕ. ನೆಕ್ಸ್ಟ್ ಸಂಭವನಾರ್ಥಕ. ಇಲ್ಲಿ ಸಂಶಯ ಇರ್ತದೆ ಅಥವಾ ಊಹೆ ಇರ್ತದೆ. ಅಂದರೆ ರಾಮನು ಹೋದಾನು ಅಂದರೆ ಏನು, ಊಹೆ, ಹೋಗ್ಬೋದು. ಓಕೆನಾ, ತಿಂದಾನು, ಕುಡಿದಾನು, ಈ ರೀತಿ ಬರ್ತದೆ. ಸಿಂಪಲಾಗಿ ಈ ರೀತಿ ನೀವು ಸ್ಟಡಿ ಮಾಡಿದ್ರೆ ನೀವು ಈಸಿಯಾಗಿ ನೆನಪಿರ್ಬೋದು. ಓಕೆ, ಆಮೇಲೆ ಪ್ರೇರಣಾರ್ಥಕ. ಪ್ರೇರಣೆಯಿಂದ ಕೆಲಸ ನಡೆಸುವುದು ಅಥವಾ ನಡೆಯುವುದು. ಓಕೆ, ಈಗ ಪ್ರೇರಣಾರ್ಥಕ ಅಂದರೆ ಮಾಡಿಸುವುದು. ಈಗ ಹಿಂಗಂತಾರ, ಆ ಒಂದು ಏನಪ್ಪ ಶ್ಯಾಮನಿಂದ ಕೆಲಸವನ್ನು ಮಾಡಿಸು ಅಂದರೆ ಒಬ್ಬರ ಪ್ರೇರಣೆಯ ಮುಖಾಂತರ ಆ ಒಂದು ಕಾರ್ಯವನ್ನು ಪೂರ್ಣಗೊಳಿಸುವುದು, ಅದಕ್ಕೆ ಪ್ರೇರಣಾರ್ಥಕ. ಕಲಿಸು, ಓದಿಸು, ಬರೆಸು. ಓಕೆನಾ, ನೆಕ್ಸ್ಟ್ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ವಿಭಕ್ತಿಗಳಲ್ಲಿ ನೋಡಿ, ವಿಭಕ್ತಿ ಅಂತ ಒಂದು ಬರ್ತದೆ, ಅದರ ಜೊತೆಗೆ ಕಾರಕಾರ್ಥನೂ ನೋಡೋಣ. ಆಮೇಲೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಮೊದಲನೇದಾಗಿ ಪ್ರಥಮ, ಇದಕ್ಕೆ ಕಾರಕಾರ್ಥ ಏನಂತೀವಿ, ಕರ್ತೃತ್ವ. ಓಕೆ, ಆಮೇಲೆ ಪ್ರಥಮ ಉ, ಆಮೇಲೆ ಹಳೆಗನ್ನಡದಲ್ಲಿ ಕೂಡ ನೋಡಿಲಿ ಮ ಅಂತ ಬರ್ತದೆ. ದ್ವಿತೀಯ ಅನ್ನು, ಕರ್ಮಾರ್ಥ. ತೃತೀಯ ಇಂದ, ಕರಣಾರ್ಥ. ಚತುರ್ಥಿ ಗೆ ಕೆ ಈಗೆ ಅಥವಾ ಇಲ್ಲಿ ನಾವೇನಪ್ಪ ಕಾರ್ಯಕರ್ತನೂ ನೋಡ್ಬೋದು. ಚತುರ್ಥಿಗೆ ಸಂಪ್ರದಾನ ಅಂದರೆ ಕೊಡುವಿಕೆ. ಆಮೇಲೆ ಪಂಚಮಿ, ಅಪಾದಾನ ಅಂದರೆ ದೆಸೆಯಿಂದ. ಅತ್ತನಿಮ್ ಅಂತನೂ ಬರ್ತದೆ. ಓಕೆನಾ, ಈ ಹೊಸಗನ್ನಡ ಹಳೆಗನ್ನಡ ಎರಡೂ ನೆನಪಿಟ್ಕೋಬೇಕು ನೀವು, ಅರ್ಥ ಆಯ್ತಾ. ಆಮೇಲೆ ಷಷ್ಠಿ, ಷಷ್ಠಿ ಸಂಬಂಧ ಅ ಅಂತ ಬರ್ತದೆ. ಸಪ್ತಮಿ ಅಧಿಕರಣ ಅಲ್ಲಿ ಓ, ಸಂಬೋಧನ ಇಲ್ಲಿ ಅಭಿಮುಖೀಕರಣ ಅಂತ ನಾವು ಕರಿತೀವಿ. ಆ ಎ ಈರಾ ಅಂತಲೂ ಬರ್ತವೆ. ಓಕೆನಾ, ಸೊ ಇಲ್ಲಿ ನಾರ್ಮಲಾಗಿ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂದರೆ ಏಳು ಮಾತ್ರ ಅಂತ ನೀವು ಗುರುತಿಸಬೇಕು. ಯಾಕೆಂದರೆ ಇದು ಸಂಬೋಧನ ಅನ್ನೋದು ಸಂಸ್ಕೃತದಲ್ಲಿ ಕಂಡುಬರ್ತದೆ. ಓಕೆನೇ, ನೆಕ್ಸ್ಟ್ ದ್ವಿರುಕ್ತಿ. ದ್ವಿರುಕ್ತಿ ಅಂತ ಬರ್ತದೆ. ಇಲ್ಲಿ ದ್ವಿ ಅಂದರೆ ಏನು, ಎರಡು. ಉಕ್ತಿ ಅಂದರೆ ಮಾತು. ಓಕೆ, ಈಗ ಒಂದೇ ಒಂದು ಪದ ಅದು ಎರಡು ಸಲ ಬಂದರೆ ಅದು ದ್ವಿರುಕ್ತಿ ಅಂತ ನಾವು ಕರಿತೀವಿ. ಓಕೆನಾ, ಸೊ ಅಲ್ಲಿ ಅರ್ಥ ಅಂತ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ಉತ್ಸಾಹದಲ್ಲಿ ಹೌದು ಹೌದು, ನಿಲ್ಲು ನಿಲ್ಲು, ಬಂದೇ ಬಂದೇ ಅಂತ ಕರಿತೀವಿ ಉತ್ಸಾಹದಲ್ಲಿ. ನೆಕ್ಸ್ಟ್ ಕೋಪ, ಎಲೆ ಎಲೆ ಹೋಗಬೇಡ, ಎಲೆ ಎಲೆ ಹೋಗಬೇಡ, ಮೂರ್ಖ ನಿಲ್ಲು ನಿಲ್ಲು. ಓಕೆನಾ, ಕೋಪದಲ್ಲಿ. ಸಂಭ್ರಮದಲ್ಲಿ ಬನ್ನಿ ಬನ್ನಿ, ಹತ್ತಿರ ಹತ್ತಿರ ಬಾ, ಆಗೋ ಆಗೋ. ಆಶ್ಚರ್ಯ, ಅಬ್ಬಬ್ಬಾ ಏನು ಚಂದ, ಆಹಾ ಎಷ್ಟು ಸುಂದರ. ಓಕೆನಾ, ನೆಕ್ಸ್ಟ್ ಆಕ್ಷೇಪ, ಬೇಡ ಬೇಡ, ನಡೆ ನಡೆ, ಇಲ್ಲಿಂದ ಹೋಗೋಣ
ಅರ್ಥ. ಓಕೆನಾ? ನೆಕ್ಸ್ಟ್ ಹರ್ಷ. ಹರ್ಷ ಅಂದರೆ ಇಲ್ಲಿ ಅಂದರೆ ಒಂದು ಸಂತೋಷದಲ್ಲಿ, ಅಮ್ಮ ಅಮ್ಮ ನಾನು ಪಾಸಾಗಿ ಬಿಟ್ಟೆ. ಆಮೇಲೆ ಸಮ್ಮತಿ, ಆಗಲೇ ಆಗಲೇ, ಇರಲಿ ಇರಲಿ. ಅದೇ ರೀತಿ ತ್ವರೆ, ತ್ವರೆ ಅಂದರೆ ಏನು, ಏನಪ್ಪ ಸ್ವಲ್ಪ ಬೇಗ ಬೇಗ, ಓಡು ಓಡು, ಅವಸರ. ತ್ವರೆ ಅಂದರೆ ಏನಪ್ಪ, ಅವಸರ, ಬೇಗ ಬೇಗ, ಓಡು ಓಡು. ದುಃಖ, ಅಯ್ಯೋ ಅಯ್ಯೋ, ದೇವರೇ ದೇವರೇ. ಓಕೆ. ನೆಕ್ಸ್ಟ್ ಭಯ, ಬೆಂಕಿ ಬೆಂಕಿ, ಕೆಟ್ಟೆ ಕೆಟ್ಟೆ, ಇವೆಲ್ಲ ಬರ್ತಾವೆ. ನೆಕ್ಸ್ಟ್ ವಿಶೇಷ ರೂಪಗಳು ಇದರಲ್ಲಿ, ಮೊದಲು ಮೊದಲು ಕೂಡಿ ಮೊತ್ತ ಮೊದಲು ಅಂತ ಕರಿತೀವಿ, ಅಥವಾ ಮೊಟ್ಟ ಮೊದಲು. ಇದೇ ರೀತಿ ಕಡೆಗೆ ಕಡೆಗೆ, ಕೆಟ್ಟ ಕಡೆಗೆ, ನಡುವೆ ನಡುವೆ, ನಟ್ಟ ನಡುವೆ, ಬಯಲು ಬಯಲು, ಬಟ್ಟ ಬಯಲು, ತುದಿ ತುದಿ, ತುತ್ತ ತುದಿ, ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ, ಮೆಲ್ಲ ಮೆಲ್ಲನೆ, ಮೆಲ್ಲನೆ ಮೆಲ್ಲನೆ. ಅರ್ಥ ಆಯ್ತಾ? ಇಲ್ಲಿ ಜೋಡು ನುಡಿ, ಜೋಡು ನುಡಿ ಅಂದರೆ ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥ ಇರ್ತದೆ. ಮತ್ತು ಮೊದಲ ಪದಕ್ಕೆ ನಿರ್ದಿಷ್ಟ ಇದ್ದು ಎರಡನೇ ಪದಕ್ಕೆ ನಿರ್ದಿಷ್ಟ ಅರ್ಥವಿರೋದಿಲ್ಲ, ಈ ರೀತಿಯೂ ಇರ್ತವೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಆಗಿ ಸತಿಪತಿ, ಸತಿ ಅಂದರೆ ಹೆಂಡತಿ, ಪತಿ ಅಂದರೆ ಗಂಡ. ಓಕೆ, ಈ ಎರಡೂ ಪದಗಳಿಗೆ ಏನಪ್ಪ ಅರ್ಥ ಅದಾವೆ. ಅದೇ ರೀತಿ ಕೆನೆ ಮೊಸರು, ಹಾಲು ಜೇನು, ಮನೆ ಮಠ, ಆಟ ಪಾಠ, ಓದು ಬರಹ, ನಗುವಳು, ಮೇಲೆ ಕೆಳಗೆ, ಹುಟ್ಟು ಸಾವು. ಅದೇ ರೀತಿ ಬಡವ ಬಲ್ಲಿದ, ಬೆಟ್ಟ ಗುಡ್ಡ, ಕಸ ಕಡ್ಡಿ, ಇದೇ ರೀತಿ ಏನು ಬರ್ತವೆ ನಿಮಗೆ, ಇವೆಲ್ಲ ಅರ್ಥ ಅದಾವೆ. ಇವೆಲ್ಲ ಇದಕ್ಕೆಲ್ಲ ಏನಪ್ಪ ಅರ್ಥ ಐತಿ. ಈಗ ಫಾರ್ ಎಕ್ಸಾಂಪಲ್ ಆಗಿ ಅನ್ನಗಿನ್ನ, ಅನ್ನಗಿನ್ನ, ಅನ್ನ ಅಂದರೆ ನಿಮಗೆ ಗೊತ್ತು, ಇಲ್ಲಿ ಗಿನ್ನ ಅಂತ ಏನು, ಗಿನ್ನ ಅಂದರೆ ಏನು, ಗಿನ್ನ ಅಂದರೆ ಆ ಹಾಲಿನಿಂದ ಒಂದು ತಯಾರು ಮಾಡ್ತಾರೆ, ಅದು ಗಿನ್ನ ಬೇರೆ. ಓಕೆನಾ? ಆ ರೀತಿಯೂ ಅರ್ಥ ಆಗುತ್ತೆ, ಬಟ್ ಪ್ರಾಪರಾಗಿ ಇದು ಇದಕ್ಕೆ ಅರ್ಥವಿಲ್ಲ. ಈ ರೀತಿಯೂ ಜೋಡಿ ಪದ ಇರ್ತವೆ. ಓಕೆ. ಆಮೇಲೆ ಗಿಡ ಗಂಟಿ, ಗಿಡ ಗಂಟಿ, ಗಿಡ ಗಂಟಿ, ಗಿಡ ಅಂದರೆ ಗೊತ್ತು, ಗಂಟಿ ಅಂದರೆ ಏನು. ಅಥವಾ ಊಟ, ಊಟ ಗೀಟ, ಊಟ ಗೊತ್ತು, ಇದು ಗೀಟ, ಇದಕ್ಕೆ ಅರ್ಥವಿಲ್ಲ. ಈ ರೀತಿ ಅರ್ಥ ಆಯ್ತಾ? ನೆಕ್ಸ್ಟು ಅವ್ಯಯಗಳನ್ನು ನೋಡೋಣ, ವೆರಿ ವೆರಿ ಇಂಪಾರ್ಟೆಂಟ್ ಇವು. ಮೊದಲನೇದಾಗಿ ಸಾಮಾನ್ಯ ಅವ್ಯಯ ಅಂತ ಬರ್ತವೆ, ಕ್ರಿಯೆ ನಡೆದ ರೀತಿ, ಕಾಲ, ಸ್ಥಳ ಹೇಳುವಂಥ ಅವ್ಯಯಗಳು. ಓಕೆ. ಅದು ಕ್ರಿಯೆ ಯಾವ ರೀತಿ ನಡೆಯಿತು, ಯಾವ ಕಾಲದಲ್ಲಿ ನಡೆಯಿತು, ಯಾವ ಸ್ಥಳದಲ್ಲಿ ನಡೆಯಿತು, ಇವುಗಳಿಗೆ ಉಪಯೋಗ ಮಾಡುವಂಥ ಅವ್ಯಯಗಳೇ ಸಾಮಾನ್ಯ ಅವ್ಯಯ. ಚೆನ್ನಾಗಿ, ಇದು ರೀತಿಯನ್ನು ತೋರಿಸ್ತದೆ. ಕಾಲ, ಸಾರಿ, ಚೆನ್ನಾಗಿ ರೀತಿ, ನೆಟ್ಟಗೆ ಇದು ಕೂಡ ರೀತಿ. ಬಿಮ್ಮನೆ, ಗಮ್ಮನೆ, ಕಮ್ಮನೆ, ಕೆಮ್ಮಗೆ, ಬಳಿಕ, ಬಳಿಕ ಅಂದರೆ ಕಾಲ ಬರ್ತದೆ. ತರುವಾಯ, ಇದು ಕೂಡ ಕಾಲ. ಇನ್ನೂ ಕಾಲ, ಒಡನೆ, ಕೂಡಲೇ, ಬೇಗನೆ, ಸುತ್ತಲು, ಇದೇ ರೀತಿ ಎಲ್ಲ ಒಂದು ಸಾಮಾನ್ಯ ವ್ಯಯಗಳು ಬರ್ತವೆ. ನೆಕ್ಸ್ಟ್ ಅನುಕರಣ ವ್ಯಯ. ಅನುಕರಣ ಅಂದರೆ ನಿಮಗೆ ನಾರ್ಮಲಾಗಿ ಗೊತ್ತು, ಇವು ಕೂಡ ದ್ವಿರುಕ್ತಿ ಅಂತ ಬರ್ತವೆ. ಬಟ್ ಇವಕ್ಕೆ ಒಂದು ವಿಶಿಷ್ಟವಾದಂಥ ಏನಪ್ಪ, ಅವು ಧ್ವನಿ ವಿಶೇಷಣಗಳನ್ನು ಹೊಂದಿರ್ತವೆ. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣ ಮಾಡಿ ಹೇಳುವ ಶಬ್ದಗಳು. ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಜುಳು ಜುಳು. ಓಕೆ, ಇವೆಲ್ಲ ಒಂಥರ ಧ್ವನಿ ವಿಶೇಷಣಗಳು. ಈಗ ನೀರು ಜುಳು ಜುಳು ಹರಿಯಿತು, ಪಟ ಪಟ, ಸುಯ್ಯನೆ, ರೊಯ್ಯನೆ, ಬೋ ಬೋ, ಈ ರೀತಿ ವಿಶೇಷ ಒಂದು ಅರ್ಥವಿಲ್ಲದ ಏನಪ್ಪ ಧ್ವನಿ ವಿಶೇಷಣಗಳು.
ಭಾವಸೂಚಕ ವ್ಯಯ ಅಥವಾ ನಿಪಾತ ವ್ಯಯ. ಫಾರ್ ಎಕ್ಸಾಂಪಲ್ ಆಗಿ ಭಾವನೆಯನ್ನು ವ್ಯಕ್ತ ಮಾಡೋದು, ಕೋಪ, ದುಃಖ, ಹರ್ಷ, ಆಕ್ಷೇಪ, ಮೆಚ್ಚುಗೆ, ತಿರಸ್ಕಾರ, ಈ ಎಲ್ಲ ಭಾವಗಳುಳ್ಳ ಶಬ್ದಗಳು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಕೋಪದಲ್ಲಿ ಅಕ್ಕಟ, ಹರ್ಷದಲ್ಲಿ ಆಹಾ, ದುಃಖ ಅಯ್ಯೋ, ಮೆಚ್ಚುಗೆ ಅಬ್ಬ, ತಿರಸ್ಕಾರ ಚಿ ಇದು ನನಗೆ ಬೇಡ. ನೆಕ್ಸ್ಟ್ ಕ್ರಿಯಾರ್ಥಕ ಅವ್ಯಯ, ಕ್ರಿಯೆಯನ್ನು ವರ್ಣಿಸುವ ಒಂದು ಅವ್ಯಯ. ನನಗೆ ಬೇಕು, ಇದು ಅವ್ಯಯನೇ ಇದೆ, ಬೇಕು ಅನ್ನೋದು. ಇದು ಏನಪ್ಪ ಕ್ರಿಯಾಪದ ಅಲ್ಲ, ಬಟ್ ಆ ಒಂದು ಕ್ರಿಯೆಯನ್ನು ಪೂರ್ಣಗೊಳಿಸ್ತದೆ. ಓಕೆನಾ? ಆಮೇಲೆ ನನಗುಂಟು, ನನಗೆ ಬೇಡ, ನನಗೆ ಸಾಕು, ಹೌದು ಇದೇ ಇರಬೇಕು, ಹೌದು ಹೌದು ಅಂದರೆ ಕ್ರಿಯೆಯನ್ನು ಎತ್ತಿ ತೋರಿಸ್ತದೆ. ನೆಕ್ಸ್ಟ್ ಸಂಬಂಧಾರ್ಥಕ ವ್ಯಯ, ವಾಕ್ಯಗಳನ್ನು ಜೋಡಿಸುವಂತಹ. ಈಗ ಎರಡು ವಾಕ್ಯಗಳಿರ್ತಾವೆ, ಅಧೀನ ವಾಕ್ಯಗಳು ಅಥವಾ ಉಪವಾಕ್ಯಗಳು, ಅವುಗಳ ಮಧ್ಯೆ ರಾಮನು ಮತ್ತು ರಾಮನು ಕಾಡಿಗೆ ಹೋದನು ಮತ್ತು ಅವನ ಜೊತೆ ಲಕ್ಷ್ಮಣನು ಹೋದನು. ಈ ರೀತಿ ಮತ್ತು, ಆದ್ದರಿಂದ, ಅಥವಾ, ಅಲ್ಲದೆ ಇತ್ಯಾದಿ. ನೆಕ್ಸ್ಟ್ ಕೃದಂತ ಅವ್ಯಯ, ಕೃದಂತ ಅವ್ಯಯ ಅಂದರೆ ಇಂಪಾರ್ಟೆಂಟ್. ನಿಮಗೆ ಕೃದಂತ ಮತ್ತು ತದ್ಯತ ಅಂತ ಡಿಫರೆನ್ಸ್ ಏನು? ಕೃದಂತದಲ್ಲಿ ಧಾತುಗಳಿಗೆ ಈ ಪ್ರತ್ಯಯಗಳು ಸೇರಿದಾಗ ಕೃದಂತ ಅವ್ಯಯಗಳು. ಧಾತು, ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ, ಅವುಗಳಿಗೆ ಅವ್ಯಯ ಸೇರಿದ್ರೆ, ಸಾರಿ ಪ್ರತ್ಯಯ ಸೇರಿದ್ರೆ ಅವು ಕೃದಂತ ಅವ್ಯಯ. ಮತ್ತು ಅದೇ ತದ್ಯತ ಹಂತದಲ್ಲಿ ನಾಮಪದಗಳಿಗೆ ಅವ್ಯಯಗಳು ಸೇರಿದ್ರೆ ಅಥವಾ ಸಾರಿ ಪ್ರತ್ಯಯಗಳು ಸೇರಿದ್ರೆ ಅವು ತದ್ಯತ ಅಂತ ಅವ್ಯಯ. ಈಗ ಧಾತುಗಳಿಗೆ ಉತ್ತ, ಅಲು, ಅಲಿಕೆ, ಇದು, ಅದೇ ಮುಂತಾದ ಪ್ರತ್ಯಯಗಳು ಸೇರಲು ಇವು ಕೃದಂತ ಅವ್ಯಯಗಳೆನಿಸುವವು. ತಿನ್ನು ಪ್ಲಸ್ ಅದೇ ತಿನ್ನದೇ, ಬರು ಪ್ಲಸ್ ಅಲಿಕೆ ಬರಲಿಕ್ಕೆ, ನಡೆ ಪ್ಲಸ್ ಉತ್ತ ನಡೆಯುತ್ತಾ. ಓಕೆನಾ? ಈ ರೀತಿ ಕಂಡು ಬರ್ತವೆ. ನೆಕ್ಸ್ಟ್ ತದ್ಯತ ಅಂತ, ನಾಮಪದದ ಜೊತೆಗೆ ಇರುವ ಅವ್ಯಯ. ಈಗ ನಾಮಪದ, ನಾಮಪದ ಅಂದರೆ ಏನಿಲ್ಲಿ ಕಮಲ ಅಂತ ಇದೆ. ಓಕೆ, ಓನ್ಲಿ ಇಲ್ಲಿ ನಾಮಪದಗಳಷ್ಟೇ ಬರ್ತವೆ ತದ್ಯತ ಹಂತದಲ್ಲಿ. ಕಮಲದ ಜೊತೆ ಅಂತೆ, ಕಮಲದಂತೆ, ಅಂತೆ, ಹಾಗೆ, ತನಕ, ಓಲ್, ಓಸ್ಕರ, ಇವುಗಳು. ನೆಕ್ಸ್ಟ್ ಅವಧಾರಣಾರ್ಥಕ ಅವ್ಯಯ, ನಿಶ್ಚಯವಾಗಿ ಅದೇ ವಸ್ತುವನ್ನು ಹೇಳೋದು. ಸಿಂಪಲಾಗಿ ಹೇಳಬೇಕಂದ್ರೆ ಇದು ಈ ರೀತಿ ಎ ಅಂತ ಬತ್ತಂದ್ರೆ ಅದು ಅವಧಾರಣಾರ್ಥಕ ಅವ್ಯಯನೇ. ನಾನೇ, ನೀನೇ, ಅವರೇ, ಅವನೇ, ಭಲೇ, ಈ ರೀತಿ. ಓಕೆನಾ? ಸೊ ಇದಿಷ್ಟು ಕೆಲವೊಂದು ಚಾಪ್ಟರ್ಗಳ ಕ್ವಿಕ್ ರಿವಿಷನ್ ಆಗಿತ್ತು. ಮತ್ತೆ ಒಂದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹಾಕೋಣ. ಅಲ್ಲಿಯವರೆಗೆ ನಮಸ್ಕಾರ.